ಟಿವಿ ಮಾಧ್ಯಮದ ಸ್ನೇಹಿತರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಅದರ ಜೊತೆಯಲ್ಲಿ ಇವತ್ತು ನನ್ನ ಮತಕ್ಷೇತ್ರದ ಮತದಾರರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಅವರ ಒಂದು ಆಶೀರ್ವಾದ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಮತ್ತು ಸಂಪುಟ ಸಚಿವರಾದಂಥ ಎಲ್ಲ ಸಂಪುಟ ಸಭೆಯ ಎಲ್ಲ ಸಚಿವರ ಮತ್ತು ಪಕ್ಷದ ಅಧ್ಯಕ್ಷರ ಮತ್ತು ನಮ್ಮ ಎಲ್ಲ ನಾಯಕರ ಒಂದು ಆಶೀರ್ವಾದ ಮತ್ತು ಅವರ ಒಂದು ಸಹಕಾರದಿಂದ ಇವತ್ತು ನನಗೆ ಕಲ್ಯಾಣ ಕರ್ನಾಟಕ ಘೋಷಣೆ ಆದಮೇಲೆ ಮೊದಲನೇ ಬಾರಿಗೆ ಸಚಿವರ ಬಿಟ್ಟು ಶಾಸಕರನ್ನು ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ನಾನು ಬಹಳಷ್ಟು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರಲ್ಲಿ ಮತ್ತು ಎಲ್ಲರಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಬಯಸ್ತೇನೆ. ಡಾಕ್ಟರ್ಸ್ಗಳು ಡೀನ್ಗಳನ್ನು ಕರೆಸಿ ಮತ್ತು ವೈದ್ಯರನ್ನು ಕರೆಸಿ ಒಂದು ತಂಡವನ್ನು ರಚನೆ ಮಾಡಿ ಈ ಕೋವಿಡ್ ನಿಯಂತ್ರಣವನ್ನು ಮಾಡಲಿಕ್ಕೆ ಮೊದಲು ನಾವು ಹೆಚ್ಚಿನ ಆದ್ಯತೆಯನ್ನು ಕಲಬುರಗಿಗೆ ಕೊಡೋದು ಮತ್ತು ಅದರ ನಂತರ ಇಲ್ಲಿ ಸಕ್ಸಸ್ಫುಲ್ ಆದರೆ ಬೇರೆ ಬೇರೆ ಕಡೆಯೂ ಕೂಡ ಬೋರ್ಡ್ ಕಡೆಯಿಂದ ನಮಗೇನು ಸಹಾಯ ಮಾಡೋಕ್ಕಾಗತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಸಹಾಯ ಮಾಡುವಂಥ ಕೆಲಸವನ್ನು ಇವತ್ತು ಕೋವಿಡ್ಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥದ್ದು ಅದನ್ನು ನಿಯಂತ್ರಣ ಮಾಡೋಕ್ಕೆ ಕರೋನಾನ ನಿಯಂತ್ರಣವನ್ನು ಮಾಡೋಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥ ಕೆಲಸ ನಾವು ಬೋರ್ಡ್ ಮುಖಾಂತರ ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಇವತ್ತು ಮಾಡ್ತೇವೆ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ಮಾಧ್ಯಮದ ಸ್ನೇಹಿತರು ಕೂಡ ಹೆಚ್ಚು ಒಂದು ನಮಗೆ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜನರಿಗೆ ಈ ಕೋವಿಡ್ ಪಾಸಿಟಿವ್ ಆದ ತಕ್ಷಣ ವಿತಿನ್ ಹಾಫ್ ಆನ್ ಅವರ್ ಅವರಿಗೆ ಒಂದು ಆ್ಯಂಬುಲೆನ್ಸ್ ಕೊಡುವಂಥ ಸವಲತ್ತಾಗಿರ್ಬೋದು ಅಥವಾ ಅವರಿಗೆ ಅಡ್ಮಿಟ್ ಆಗಬೇಕಾಗಿದ್ದರೆ ಅವರಿಗೆ ಅಡ್ಮಿಟ್ ಮಾಡಿಕೊಳ್ಳುವಂಥ ಬೆಡ್ಸ್ಗಳ ಅದನ್ನು ಕೊಡಿಸುವಂಥದ್ದಾಗಿರ್ಬೋದು ಅಥವಾ ಈಗ ಪಾಸಿಟಿವ್ ಇದ್ದರೂ ಕೂಡ ಎಸಿಂಪ್ಟಮೆಟಿಕ್ ಇದ್ದರೂ ಕೂಡ ಅವರು ಮನೆಯಲ್ಲೇ ಕ್ವಾರಂಟೈನ್ ಆಗೋಕ್ಕೆ ಅವ್ರಿಗೆ ಏನು ಸಹಕಾರ ಬೇಕು ಅದನ್ನು ಕೊಡಿಸುವಂಥ ಕೆಲಸ ಇವತ್ತು ಬೋರ್ಡ್ ಕಡೆಯಿಂದ ನಾವು ಮಾಡಬೇಕು ಅಂಥೇಳಿ ನಮ್ಮ ಎಂ ಪಿ ಸಾಹೇಬರು ಮತ್ತು ನಮ್ಮ ಸೆಕ್ರೆಟರಿ ಸಾಹೇಬರು ಈಗಾಗಲೇ ಅದರ ಬಗ್ಗೆ ನಾವು ಎಲ್ಲರೂ ಸೇರಿ ಚರ್ಚೆ ಮಾಡಿದ್ದೇವೆ. ಅದನ್ನು ನಾಳೆ ಮೀಟಿಂಗ್ ಮುಗಿದ ತಕ್ಷಣವೇ ಒಂದು ಅಂತಿಮವಾದಂಥ ಒಂದು ನಿರ್ಣಯವನ್ನು ತಗೊಂಡು ತಮ್ಮ ಮಾಧ್ಯಮದವರಿಗೂ ಕೂಡ ತಿಳಿಸ್ತೇವೆ. ಈ ಕೊಟ್ಟಿರುವಂಥ ಜವಾಬ್ದಾರಿ ಅದನ್ನು ನಾವು ಹೆಚ್ಚು ಆ ಕಡೆ ಗಮನ ಕೊಟ್ಟು ಈಗ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಏನು ಸಹಕಾರ ಮಾಡಬೇಕು ಏನು ನಾವು ಹೆಚ್ಚು ಕೆಲಸ ಮಾಡಬೇಕಾಗಿದೆ ಅದ್ರ ಕಡೆ ಹೆಚ್ಚು ಗಮನವನ್ನು ಕೊಡುವಂಥ ಕೆಲಸ ಮಾಡ್ತೇವೆ ಸರ್. ಈಗ ಅದ್ರ ಬಗ್ಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಸರಿಯಾಗಿ ಕೆಲಸ ಮಾಡಿದ್ರೆ ಮುಂದೆ ಅದನ್ನು ಕೂಡ ಆಗ್ಬೋದು, ಏನು ಆಗಂಗಿಲ್ಲ ಅಂತೇನು ಇಲ್ಲ. ಈ ಭಾಗದಿಂದ ಇನ್ನೂ ಯಾರಿಗೂ ಕೂಡ ಮಂತ್ರಿ ಕೊಟ್ಟಿಲ್ಲ, ಮುಂದೆ ನಿರೀಕ್ಷೆ ಇದೆ ಒಳ್ಳೆ ಕೆಲಸ ಮಾಡಿದ್ರೆ ಪರಿಗಣಿಸಬೇಕು ಸ್ವೀಕಾರ ಮಾಡ್ತಾರೆ ಹೇಳಿದ್ರಿ ಅಂತ ಹೇಳಿದ್ರೆ ಆ ಥರ ಯಾವುದು ನಾನು ನನಗೆ ಹಿಂದೇನೆ ನನಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದ್ರೂ ಕೂಡ ನನಗೆ ಯಾವುದು ಅಸಮಾಧಾನ ಇಲ್ಲ ಅಂತೇಳಿ ನಾನು ಹಿಂದೇನೆ ಹೇಳಿದ್ದೇನೆ. ಸೂಕ್ತವಾದಂಥ ಸಮಯದಲ್ಲಿ ಪಕ್ಷದ ಹಿರಿಯರು ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ನಿರ್ಧಾರ ಮಾಡ್ತಾರೆ ಸರ್. ಪ್ರಯತ್ನವನ್ನು ಪಡ್ತೇವೆ. ನಿಮ್ಗೆ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಕೋವಿಡ್ ಆಗಿದೆ ಅಂತ ಅನ್ನೋದನ್ನು ನೀವೇ ತೋರಿಸ್ತಾ ಇದ್ದಾರೆ. ಹೀಗಾಗಿ ಅಲ್ಲ ಅವ್ರ ಗಮನಕ್ಕೆ ತಂದು ಸರ್ ಈಗ ಮೊದಲು ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಮಾಹಿತಿಗಳನ್ನ ಪಡ್ಕೊಂಡು ನಾವು ಈಗ ನಿಮ್ಗೆ ಗೊತ್ತಿದೆ ಹಿಂದಿನವ್ರು ಯಾವ ರೀತಿ ಅಲ್ಲ ಸರ್ ನಿಮ್ಗೆ ಗೊತ್ತಿದೆ ಈಗ ಯಾವುದೇ ಇದ್ರೊಳಗೆ ರಾಜಕಾರಣ ಇಲ್ಲ. ನಾವೆಲ್ಲರನ್ನ ಒಳಗೂಡಿಸಿ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೇವೆ. ನಮ್ಮ ಅಭಿವೃದ್ಧಿ ಮಂತ್ರ ಇದೆ ಮಾನ್ಯ ಯಡಿಯೂರಪ್ಪ ಅವರು ಹೇಳಿರುವಂಥದ್ದು, ಅದಕ್ಕೆ ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ. ನಾವು ಮಾಡ್ತೇವೆ, ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಾಗಿದೆ ಅಂತೇಳಿ. ನಾವು ಕೂಡ ಅವರ ಡಿಮಾಂಡ್ ಏನಿದೆ ಈಗ ನಾವು ನಮ್ಮ ಜಿಮ್ಸ್ ಸರ್ ಈಗ ವೈದ್ಯಾಧಿಕಾರಿಗಳನ್ನು ಕರೆಸಿ ನಮ್ಮ ಡಿ ಎಚ್ ಓಗಳನ್ನು ಕರೆಸಿ ಅವ್ರಿಗೇನು ಬೇಕಾಗಿದೆ ಅದನ್ನು ಕೊಟ್ಟರೆ ಸೂಕ್ತ ಆಗುತ್ತೆ. ಈಗ ನಾವೇನೋ ತಿಳ್ಕೊಂಡು ನಾವಾಗಿ ಕೊಟ್ಟರೆ ಖಂಡಿತ ತಮ್ಮ ಸಲಹೆಯನ್ನ ಪರಿಗಣಿಸ್ತೇವೆ ಸರ್. ಈಗ ಮೊದಲ ಒಂದು ಸಭೆಯನ್ನ ಮಾಡಿ ಖಂಡಿತ ನೀವು ಹೇಳ್ದಂಗೆ ನಿಮ್ಮ ಸಲಹೆಯನ್ನ ಐದನೇ ತಾರೀಕು ನಾಡದ್ದು ಎಚ್ ಕೆ ಸೊಸೈಟಿ ಲ್ಯಾಬ್ ಓಪನ್ ಆಗ್ತಾ ಇದೆ. ಇ ಎಸ್ ಐ ಪೂರ್ತಿ 99% ಕೆಲಸ ಆಗಿದೆ. ಇಕ್ವಿಪ್ಮೆಂಟ್ಸ್ ಬಂದಿದೆ. ಇನ್ನೊಂದು 2-3 ದಿವಸ ಚಾಲು ಆಗ್ತದೆ. ಇದ್ರ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಿ ನಾವು ಪ್ರತಿಯೊಬ್ಬರಿಗೆ ನಮ್ಮೆಲ್ಲ MLA ನಾವೆಲ್ಲರೂ ಕಲ್ತು ಅವ್ರ ಎಲ್ಲ ಜನರ ಸಮಸ್ಯೆ ಸ್ಪಂದನೆ ಮಾಡ್ತಾ ಇದ್ದೀವಿ. ಕೆಲವೊಮ್ಮೆ ಕೇಸ್ ಹ್ಯಾವ್ ಗಾನ್ ಔಟ್ ಆಫ್ ಪ್ರಪೋರ್ಷನ್, ಸ್ವಲ್ಪ ಕಂಟ್ರೋಲ್ ಆಗ್ತಾ ಇಲ್ಲ. ಅದನ್ನು ಎಲ್ಲ ಸಹಕಾರ ಮಾಡಬೇಕು ಸರ್, ಎಲ್ಲ ಸಹಕಾರ ಮಾಡಬೇಕು. ಅಲ್ಲ ರಿಸಲ್ಟ್ ನಾವು ಖಂಡಿತ ರಿಸಲ್ಟ್ ಕೊಡ್ತೀವಿ, ರಿಸಲ್ಟ್ ಕೊಡ್ತಾ ಇದ್ದೀವಿ.
ನಮ್ಮ ಡಾಕ್ಟರ್ಗಳು ಡ್ಯೂಮಾರಲೈಸ್ ಆಗಬಾರ್ದು. ಡಾಕ್ಟರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸ್ಟಾಫ್ ನರ್ಸಸ್ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಅನ್ಆಂಟಿಸಿಪೇಟೆಡ್ ಇವತ್ತು ಓವರ್ ಲೋಡ್ ಆಗಿಬಿಟ್ಟಿದೆ ವರ್ಕು. ಇಲ್ಲಿಲ್ಲ ರಿಸಲ್ಟ್ ಬರ್ತಾ ಇದೆ ನಮ್ದು, ಇಲ್ಲಿಲ್ಲ ಅದು ಅಲ್ಲ, ಅದು ಎರಡು ಟೈಪ್ ಟೆಸ್ಟ್ ಇವೆ ರ್ಯಾಪಿಡ್. ಅಲ್ಲ ಅಲ್ಲ ಆಯ್ತು, ಇತ್ತು ಅಲ್ಲಲ್ಲ ಇವೆಲ್ಲ ಅಲ್ಲಲ್ಲ ಇತ್ತು ಕೆಲವು ಇವೆಲ್ಲ ಎಲ್ಲರಿಗೆ ಗೊತ್ತಾಗಿದೆ. ಆದ್ರೆ ಭಾಳ ರಿಪೋರ್ಟ್ ಇಮಿಡಿಯೇಟ್ ಭಾಳ ಹೋಗಿವೆ ರಿಪೋರ್ಟ್. ಇಂಥ ಕೆಲವು ಸ್ಟ್ರೇ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಒಂದು ಎಂಟು ಆಗಿವೆ. ಅಲ್ಲಲ್ಲ ಸರ್, ಅಲ್ಲ ನೆಗ್ಲೆಕ್ಟ್ ಮಾಡಲ್ಲ, ಯಾರಿಗೊಬ್ಬರಿಗೆ ನೆಗ್ಲೆಕ್ಟ್ ಮಾಡಬಾರ್ದು. ಇಲ್ಲಲ್ಲ, ವಿ ಆರ್ ನಾಟ್ ಆಸ್ ಎ ಹ್ಯೂಮನ್ ಯಾರು ಯಾರಿಗೂ ನೆಗ್ಲೆಕ್ಟ್ ಮಾಡಬಾರ್ದು. ಅಲ್ಲ ಅದೇ ಹೇಳ್ತಾ ಇದ್ದೀನಲ್ಲ, ಯಾರು ಯಾರಿಗೂ ನೆಗ್ಲೆಕ್ಟ್ ಮಾಡಬಾರ್ದು ಪ್ರತಿಯೊಬ್ಬರು. ಇವತ್ತು ನಾವು ಇವೆಲ್ಲ ಸಮಸ್ಯೆ ಪೂರ್ತಿ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕು. ಭಾಳ ಸಮಸ್ಯೆ ನಮಗೆ ಗೊತ್ತಿದೆ, ಅದನ್ನು ಎಲ್ಲರೂ ಕಲಿತು. ಇವತ್ತು ನಮ್ಮ ಗೌಡರು ಚೇರ್ಮನ್ ಆಗಿದ್ದಾರೆ, ಅವತ್ತು ಇವತ್ತು ಅವರು ಭಾಳ ನನಗೆ 100% ಕಾನ್ಫಿಡೆನ್ಸ್ ಇದೆ. ಇವತ್ತಿಂದ ಅವರು ಹಗಲು ರಾತ್ರಿ ದುಡಿದು ಇವತ್ತು ಸಮಸ್ಯೆಗಳು ಮಿನಿಮಮ್ ಒಂದು 25% ಸಾಲ್ವ್ ಆಗ್ತವೆ. ನಾವೆಲ್ಲರೂ ಸೇರಿ ಇವತ್ತು ನಾವು ನೋಡ್ರಿ ಹಗಲ ರಾತ್ರಿ ಎಲ್ಲರಿಗೂ ನಾವೆಲ್ಲರೂ ತಿರುಗಾಡ್ತಾ ಇದ್ದೀವಿ, ಎಲ್ಲರೂ ಹೋಗ್ತಾ ಇದ್ದೀವಿ, ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾಳ ಓವರ್ಲೋಡ್ ಆಗಿದೆ ಕೇಸ್, ಭಾಳ ಭಾಳ ಪ್ರಾಬ್ಲಮ್ ಆಗಿದೆ. ಈಗಾಗಲೇ ಇದ್ರ ಬಗ್ಗೆ ಅಲ್ಲಿ 87 ಸ್ಟಾಫ್ ಡಾಕ್ಟರ್ಗಳು ಪ್ಯಾರಾಮೆಡಿಕಲ್ ಸ್ಟಾಫ್ಗಳು ರಿಕ್ರೂಟ್ಮೆಂಟ್ ಆಗಬೇಕಾಗಿತ್ತು. ವಾಕಿಂಗ್ ಇಂಟ್ರೂ ಸ್ವಲ್ಪ ಕರೆದಿದ್ದಾರೆ. ಲ್ಯಾಬ್ ಕೂಡ ನಾನು ಇದ್ರ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಇಕ್ವಿಪ್ಮೆಂಟ್ಸ್ ಬಂದಿದೆ, ಇನ್ನೂ ಒಂದೆರಡು ದಿವಸದಲ್ಲಿ ಲ್ಯಾಬ್ ಶುರುವಾಗುತ್ತೆ. KBN ಅವರು ಶುರು ಮಾಡ್ತಾ ಇದ್ದಾರೆ, 5 ಲ್ಯಾಬ್ ಶುರುವಾಗುತ್ತೆ. ಇನ್ಮೇಲೆ ಇನ್ನೊಂದು 3-4 ದಿವಸ ಆದಮೇಲೆ ಒಂದು ವಾರದಲ್ಲಿ ಮತ್ತೆ ಎಲ್ಲ ಗೇರಪ್ ಆಗಿ ನಾವಿನ್ನ ಕೇಸಸ್ ಆಂಟಿಸಿಪೇಟ್ ಮಾಡ್ತಾ ಇದ್ದೀವಿ. ಆಗಸ್ಟ್ ಸೆಪ್ಟೆಂಬರ್ವರೆಗೆ ಇನ್ನೂ ಡಬಲ್ ಆಗ್ಬೋದು ಕೇಸಸ್. ಇವತ್ತು ಒಬ್ಬ ಮಿನಿಸ್ಟರ್, ಉತ್ತರ ಪ್ರದೇಶ ಮಿನಿಸ್ಟರ್ ತಿಳ್ಕೊಂಡಿದ್ದಾರೆ, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅಮಿತ್ ಶಾ ಅವರಿಗೆ ಪಾಸಿಟಿವ್ ಬಂದಿದೆ, ಪಾಸಿಟಿವ್ ಬಂದಿದೆ. ಇನ್ನು ಎಷ್ಟೋ ಸ್ಕ್ರೀನ್ ಮಾಡಿದ್ರೆ, ಈ ನಮ್ಮ ಹಾಲನ್ನು ಸ್ಕ್ರೀನ್ ಮಾಡಿದ್ರೆ ಒಂದು 3-4 ಮಂದಿ ಪಾಸಿಟಿವ್ ಬರ್ತಾರೆ. ಅದಕ್ಕೆ ಸೊಲ್ಯೂಷನ್ ಅಲ್ಲಲ್ಲ, ವಿ ಆರ್ ಗೆಟಿಂಗ್ ಸೊಲ್ಯೂಷನ್ ಫಾರ್ ದಟ್. ಅದಕ್ಕೆ ರ್ಯಾಪಿಡ್ ಟೆಸ್ಟ್ಗಳು, ಫಾಸ್ಟ್ ಟೆಸ್ಟ್ಗಳು ಆಗಬೇಕು, ಐಸೋಲೇಷನ್ ಮಾಡಿಸ್ಬೇಕು, ಎಲ್ಲ ವ್ಯವಸ್ಥೆ ಮಾಡುವಂಥ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದೀವಿ. ಇದ್ರದ್ದು ಇಲ್ಲ ಸರ್, ಅದು ನಮ್ಮ ಗಮನಕ್ಕೆ ನಮ್ಮ ಗಮನ ಸರ್, ಇಲ್ಲಿ ಸರ್ ಇಟ್ ಈಸ್ ವೆರಿ ಕ್ಲಿಯರ್. ಇಲ್ಲಿ ಕೇಳ್ರಿ ಸರ್, ನಾನು ಹೇಳ್ತಾ ಇದ್ದೀನಿ, ಅಂತೂ ಕೇಸಸ್ ಇದ್ರೆ ಇಮಿಡಿಯೇಟ್ಲಿ ಅವ್ರ ಮ್ಯಾಗೆ ಆಕ್ಷನ್ ತಗೋತೀವಿ ನಾವು. ಒಂದು ದುಡ್ಡಿಂದು ESI ನಮ್ಮ ಮಿನಿಸ್ಟರ್ ಅವ್ರು ಹೇಳಿದ್ದಾರೆ, ದೇರ್ ಈಸ್ ನೋ ಯಾವ ತರದ ದುಡ್ಡಿನ ಕೊರತೆ ಇಲ್ಲ. ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಡೈರೆಕ್ಟರ್ಗೆ, ಬೇಕಾದ ಮೆಡಿಸನ್ ಪರ್ಚೇಸ್ ಮಾಡ್ಬೋದು, ಬೇಕಾದ ಇಕ್ವಿಪ್ಮೆಂಟ್ ಪಡ್ಬೋದು. ಇಂಥ ಈಗ ನಮ್ಮ ನೀವು ಹೇಳ್ತಾ ಇದ್ದೀರಲ್ಲ, ಅದನ್ನು ವೆರಿಫೈ ಮಾಡ್ತೀವಿ ನಾವು, ಮತ್ತೊಮ್ಮೆ ಆಗಲಾರ್ದೆ ನೋಡ್ಕೋತೀವಿ ನಾವು. ಇಮಿಡಿಯೇಟ್ಲಿ ಈಗ ನಮ್ಮ ಗಮನಕ್ಕೆ ತಂದಿದ್ರೆ ಇಮಿಡಿಯೇಟ್ಲಿ ನಾನು ಅದ್ರ ಮೇಲೆ ವೆರಿಫೈ ಮಾಡಿ, ಈಗ ನಾನು ESI ಡೈರೆಕ್ಟ್ ಕರೆಸಿ ಮಾತಾಡ್ತೀನಿ ನಾನು ಸರ್. ಆಯಿತು, ಈಗ ಇಮಿಡಿಯೇಟ್ಲಿ ನಿನ್ನೆ HK Society ಡಾಕ್ಟರ್ಸ್ ಬಂದಿದ್ರು, ಅವರು ಮೆಡಿಸಿನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನನಗೆ ಹೇಳ್ರಿ ಏನು ಮೆಡಿಸಿನ್ ಬೇಕು. ನಾನು ದೆಹಲಿಯಿಂದ ಬೆಂಗಳೂರಿನಿಂದ ಇಲ್ಲ. ಆಯ್ತು, ಅದು ಅಲ್ಲ, ಇಲ್ಲಿ ನಾವು ತರಿಸ್ಕೊಡ್ತೀವಿ ಅಲ್ಲಿ. ಅದು ನಮ್ಮ ಗಮನಕ್ಕೆ, ಈಗ ನೀವು ಗಮನಕ್ಕೆ ತಂದಿದ್ರೆ ಇಮಿಡಿಯೇಟ್ಲಿ ಒಂದು ತಾಸಿನಾಗ ಡೈರೆಕ್ಟರ್ ಕರೆಸಿ ಏನೇನು ಸಮಸ್ಯೆ ಯಾಕೆ ಅದನ್ನು ಯಡಿಯೂರಪ್ಪ ಸಾಹೇಬರ ಜೊತೆಯಲ್ಲಿ ಚರ್ಚೆ ಮಾಡಿ ಮಾಡ್ತೀವಿ ಸರ್.